ಶುಗರ್ ಸ್ಟಿಕ್ಸ್ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಸಿ ಎಣ್ಣೆ, ಬಿಸಿ ಏನು ಮಾಡಿಲ್ಲ ನಾನು. ಇದಕ್ಕೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾ, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಮೈದಾ ಹಿಟ್ಟಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ, ಈ ರೀತಿ ಹಿಟ್ಟನ್ನು ಮುಷ್ಟಿ ಹಿಡಿದ್ರೆ ನಿಮಗೆ ಒಂದು ಗೂಡಬೇಕು. ಈ ರೀತಿ ಆದರೆ ಸಾಕು, ಒಂದು ಗೂಡ್ತಾ ಇಲ್ಲ, ಪುಡಿ ಪುಡಿ ಆಗ್ತಾ ಇದೆ ಅಂದರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು ಸಾಫ್ಟ್ ಆದ ಮುದ್ದೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸಾಫ್ಟ್ ಆದ ನಂತರ ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ ನಂತರ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದನ್ನ ಒಂದು ಸ್ಮೂತ್ ಆಗಿ ಒಂದು ಮುದ್ದೆ ಮಾಡಿ ಒಂದು ಲಿಡ್ ಅಥವಾ ಯಾವ್ದಾದ್ರು ಒಂದು ಬೌಲ್ನ ಮುಚ್ಚಿಬಿಟ್ಟು 1-10 ನಿಮಿಷಗಳ ಕಾಲ ನೆನೆಸ್ಕೊಳ್ಳೋಣ. ಸಾಕು, 10 ನಿಮಿಷ ಆದ ನಂತರ ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತ್ ಆಗಿದೆ ಅಂತ. ಹಿಟ್ಟು ಇಷ್ಟು ಸ್ಮೂತ್ ಆಗಿರ್ಬೇಕು. ಒಂದು 10 ರಿಂದ 20 ಸೆಕೆಂಡ್ ಈ ರೀತಿ ನಾದ್ಕೊಳ್ಳಿ ಚೆನ್ನಾಗಿ. ನಾತ್ಕೊಂಡಿದ ನಂತರ ಇದನ್ನ 2 ಉಂಡೆಗಳಾಗಿ ನಾನು ಭಾಗ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ 1 ಉಂಡೆನ ತಗೊಂಡು ನಾನು ಲಟ್ಟಿಸ್ಕೋತಾ ಇದ್ದೀನಿ. ತೀರಾ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪದಾಗಿರ್ಲಿ. ನಾನು ತೋರಿಸ್ತೀನಿ ಎಷ್ಟು ದಪ್ಪ ಇರಬೇಕು ಅಂತ. ಇದಕ್ಕೇನು ಹಿಟ್ಟು ಅಥವಾ ಎಣ್ಣೆ ಯಾವುದೇ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಮೂತ್ ಆಗಿರೋದ್ರಿಂದ ಹಾಗೇನೆ ಇದು ಲಟ್ಟಿಸ್ಕೋಬಹುದು, ಅಂಟ್ಕೊಳ್ಳೋದಿಲ್ಲ. ನೋಡ್ತಾ ಇದ್ದೀರಲ್ವಾ ಇಷ್ಟು ದಪ್ಪ ಇರಬೇಕು ಹಿಟ್ಟು. ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಈವನ್ ಆಗಿ ಒಂದು ಶೇಪ್ ಕೊಟ್ಕೊಳ್ಳೋಣ. ನಾನು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು 1 ಇಂಚ್ ಅಗಲದಷ್ಟು ಉದ್ದುದ್ದ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಪುಟ್ ಪುಟಾಣಿದಾಗಿ ಸ್ಕ್ವೇರ್ಗಳು ಬೇಕು ಅಂದರೆ ಹಾಗಾದರೂ ಮಾಡ್ಕೋಬೋದು, ಇಲ್ಲ ಡೈಮಂಡ್ ಆಗಿ ಕಟ್ ಮಾಡ್ಕೋತೀನಿ ಡೈಮಂಡ್ ಶೇಪಲ್ಲಿ ಅಂದರೆ ಹಾಗಾದರೂ ಮಾಡ್ಕೋಬೋದು. ನಾನು ಈ ರೀತಿ ಸ್ಟಿಕ್ಸ್ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಉದ್ದುದ್ದಕ್ಕೆ. ಇದರ ಥಿಕ್ನೆಸ್ ನೋಡಿ ಇಷ್ಟು ದಪ್ಪ ಇರಬೇಕು. ತೀರಾ ತೆಳುವನ್ನು ಮಾಡ್ಕೋಬಾರ್ದು, ತೀರಾ ದಪ್ಪನೂ ಮಾಡ್ಕೋಬಾರ್ದು. ಎಲ್ಲ ಈ ರೀತಿ ಒತ್ಕೊಂಡಿದ ನಂತರ ಮೀಡಿಯಂ ಆಗಿ ಕಾದಿರೋ ಎಣ್ಣೆನಲ್ಲಿ ಹಾಕ್ಕೊಂಡು ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಹೊಂಬಣ್ಣ ಬರೋ ತನಕ. ಹೈ ಫ್ಲೇಮಲ್ಲಿ ಇದನ್ನ ಕರ್ಕೋಬಾರ್ದು. ಎಣ್ಣೆ ಚೆನ್ನಾಗಿ ಕಾದ ನಂತರ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನ ಹಾಕಿ ಒಂದು 10 ರಿಂದ 12 ನಿಮಿಷ ತಗೊಳ್ಳುತ್ತೆ ಇದು ಡೀಪ್ ಫ್ರೈ ಆಗೋದಕ್ಕೆ. ಯಾಕೆಂದ್ರೆ ಪೂರ್ತಿ ಪ್ರೊಸೀಜರ್ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು. ಇದು ಸ್ವಲ್ಪ ದಪ್ಪನೂ ಒತ್ಕೊಂಡಿರ್ತೀವಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತಗೋತಾ ಇದ್ದೀನಿ ನಾನು. ಹಾಗೆ ಮಿಕ್ಕಿರೋ ಸ್ಟಿಕ್ಗಳನ್ನೂ ಹಾಕಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಮೈದಾಗೆ 1.5 ಕಪ್ ಅಷ್ಟು ಸಕ್ಕರೆ ತಗೋತಾ ಇದ್ದೀನಿ. 1.5 ಕಪ್ ಸಕ್ಕರೆಗೆ 3/4 ಕಪ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗೋ ತನಕ ವೇಟ್ ಮಾಡೋಣ. ನೋಡಿ, ಇವಾಗ ಸಕ್ಕರೆ ಕರಗಿದೆ. ಇದನ್ನ ಮತ್ತೆ 1-10 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕು. ನಮಗೆ ಪೂರ್ತಿಯಾಗಿ ಇದು ಒಂದೆಳೆ ಪಾಕ ಬರಬೇಕು. 10 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಒಂದೆಳೆ ಪಾಕ ಬರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿ ಒಂದೆಳೆ ಪಾಕ ಬರಬೇಕು, ಮಧ್ಯದಲ್ಲಿ ಕಟ್ ಆಗಬಾರ್ದು. ತೀರಾ ಗಟ್ಟಿ ಮಾಡ್ಕೋಬೇಡಿ, ತೀರಾ ತೆಳುನು ಮಾಡ್ಕೋಬೇಡಿ, ಒಂದೆಳೆ ಪಾಕ ಬರಬೇಕು. ಈ ರೀತಿ ಪಾಕ ಬಂದ ನಂತರ ಇದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನಾನು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕ್ಕೊಂಡು. ಆ ನಂತರ ನಾವು ಏನ್ ಮೈದಾ ಸ್ಟಿಕ್ಸ್ನ ಡೀಪ್ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಈ ಶುಗರ್ ಸಿರಪ್ ಒಳಗೆ ಹಾಕ್ಕೊಳ್ಳೋಣ. ಇದನ್ನ ಇವಾಗ ಶುಗರ್ ಸಿರಪ್ನಲ್ಲಿ ಚೆನ್ನಾಗಿ ಕುಕ್ ಮಾಡಬೇಕು. ನಿಮಗೆ ಫಸ್ಟೇನೆ ತೀರಾ ಗಟ್ಟಿ ಪಾಕ ಮಾಡ್ಕೋಬಿಟ್ರೆ ಶುಗರ್ ಸಿರಪ್ನ ಇದು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಒಳಗಡೆ ತನಕ ಹೋಗಲ್ಲ ಸಕ್ಕರೆ ಪಾಕ. ಅದಕ್ಕಾಗಿ ಇದನ್ನ ಒಂದೆಳೆ ಪಾಕ ಮಾಡಿಕೊಂಡು, ಒಂದೆಳೆ ಪಾಕ ಬಂದ ನಂತರ ನಾವೇನು ಮೈದಾ ಸ್ಟಿಕ್ಸ್ನ ಕರ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಈ ಸಕ್ಕರೆ ಪಾಕ ಎಲ್ಲ
ತುಂಬಾ ಗಟ್ಟಿ ಆಗ್ಬೇಕು, ನೊರೆ ನೊರೆ ಬರೋ ತನಕ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಲ್ವಾ, ನಾನು ಈ ರೀತಿ ಸೌಟ್ನಲ್ಲಿ ಎತ್ಕೊಂಡ್ರೂನುವೆ ಆ ನೊರೆ ನೊರೆ ಏನಿದೆ ಅದು ಬೇಗನೆ ಹೋಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ಶುಗರ್ ಸಿರಪ್ ಸಹ ತುಂಬಾ ದಪ್ಪ ಆಗಿದೆ. ಸಕ್ಕರೆ ಪಾಕ ಇಷ್ಟು ಗಟ್ಟಿ ಆದ ನಂತರ ಇದನ್ನ ಫ್ಲೇಮ್ನ ಆಫ್ ಮಾಡಿ ಒಂದು ತಟ್ಟೆಗೆ ಇದನ್ನ ಹಾಕೊಳ್ಳೋಣ. ಈ ರೀತಿ ಗಟ್ಟಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಶುಗರ್ ಕ್ರಿಸ್ಟಲ್ಸು ಮೇಲ್ಗಡೆ ಫಾರ್ಮ್ ಆಗೋದು, ಇಲ್ಲಾಂದ್ರೆ ಶುಗರ್ ಕ್ರಿಸ್ಟಲ್ಸ್ ಬರೋದಿಲ್ಲ. ತಟ್ಟೆಗೆ ಹಾಕಿದ ನಂತರ ತಕ್ಷಣ ಇದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು 5 ರಿಂದ 10 ನಿಮಿಷಗಳಲ್ಲಿ ಇದು ಎಲ್ಲ ಪೂರ್ತಿ ಗಟ್ಟಿ ಆಗುತ್ತೆ ಸಕ್ಕರೆ ಪಾಕ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇದ್ದೀರಲ್ವಾ ನಾನು ಹೀಗೆ ಕೈಯಾಡ್ತಾ ಕೈಯಾಡ್ತಾನೆ ಸಕ್ಕರೆ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ. ನೀವು ಹಾಗೆ ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ, ಸೊ ಹಾಗಾಗಿ ಹಾಗೆ ಬಿಡಬೇಡಿ. ಏನಾದರೂ ಒಂದಕ್ಕೊಂದು ಅಂಟ್ಕೊಂಡಿದೆ ಅಂದರೆ ಕೈನಲ್ಲಿ ಬಿಡಿಸ್ಕೊಳ್ಳಿ. ನೋಡಿ ಈ ರೀತಿ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಕೈನಲ್ಲಿ ಬಿಡಿಸ್ಕೊಳ್ಳಿ. ತುಂಬ ಬಿಸಿ ಇದೆ, ಸೊ ಹಾಗಾಗಿ ಹುಷಾರಾಗಿ ಮಾಡಬೇಕು. ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಸಕ್ಕರೆ ಎಲ್ಲ ಗಟ್ಟಿ ಆಗ್ತಾ ಇದೆ ಅಂತ. ಶುಗರ್ ಸಿರಪ್ ಅಲ್ಲಿ ಬೇಯಿಸಿರ್ತೀವಿ ಇದು ಗರಿ ಗರಿಯಾಗಿರೋದಿಲ್ಲ ಸಾಫ್ಟ್ ಆಗ್ಬಿಡುತ್ತೆ ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ಸೊ ನಾನು ಇಲ್ಲಿ ಅವ್ರಿಗೆ ಅದನ್ನ ತೋರಿಸ್ತಾ ಇದ್ದೀನಿ, ನೀವೇ ಸಹ ಸೌಂಡ್ ನ ಕೇಳ್ಬೋದು ಯಾವ ರೀತಿ ಗರಿ ಗರಿಯಾಗಿದೆ ಅಂತ. ನೋಡಿದ್ರಿ ಅಲ್ವಾ ಅದ್ರ ಸೌಂಡ್ ಯಾವ ರೀತಿ ಇದೆ ಅಂತ. ನಾನಿಲ್ಲಿ ಒಂದು ಶುಗರ್ ಸ್ಟಿಕ್ಸ್ನ ತೆಗೆದು ಸಹ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಕೋಟಿಂಗ್ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಇದು, ಮಕ್ಕಳೆಲ್ಲ ತುಂಬಾನೇ ಇಷ್ಟಪಡ್ತಾರೆ. ಇದು 1 ತಿಂಗಳ ತನಕನೂ ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ. ನಾನಿಲ್ಲಿ ಒಂದು ಶುಗರ್ ಸ್ಟಿಕ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಒಳಗಡೆ ಎಲ್ಲ ಎಷ್ಟು ಗರಿ ಗರಿಯಾಗಿ ಲೇಯರ್ ಫಾರ್ಮ್ ಆಗಿದೆ, ಅಂಡ್ ಒಳಗಡೆ ತನಕನೂ ಶುಗರ್ ಸಿರಪ್ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಇದು. ನಾವು ಒಂದೆಳೆ ಪಾಕ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆನೂ ಸಹ ಶುಗರ್ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ, ಮೇಲ್ಗಡೆ ಮಾತ್ರ ಕೋಟಿಂಗ್ ಬಂದು ಒಳಗಡೆ ಏನು ಇಲ್ಲ ಅಂದ್ರೆ ನಿಮಗೆ ಸಪ್ಪೆ ಸಪ್ಪೆ ತರ ಅನ್ಸುತ್ತೆ. ಸೊ ಹಾಗಾಗಿ ಇದನ್ನ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಲೇಯರ್ ಲೇಯರ್ ಗೂಡ್ ಗೂಡ್ ತರ ಫಾರ್ಮ್ ಆಗಿದೆ ಅಂತ ಒಳಗಡೆ. ತುಂಬಾನೇ ಗರಿ ಗರಿ ಆಗಿರುತ್ತೆ, ಸ್ವೀಟ್ ಬಿಸ್ಕೆಟ್ ಅಂತಾನೂ ಸಹ ನೀವು ಇದನ್ನ ಹೇಳ್ಬೋದು. ಸೊ ಇಷ್ಟು ಸಿಂಪಲ್ ಆಗಿ ಮಾಡುವಂತ ಸ್ವೀಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೆಚ್ಚಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಗಳ ಜೊತೆ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.